ಮತ್ತೆ ಮರಾಠ ನೋಟ್ ಮಾಡಿದ್ರೆ 50 ಕೋಟಿ ಬಂದ್ರೆ ಹಾಕಿ ಕಳಿಸಿದ್ರು, ಇದಕ್ಕೆ ಕಳಿಸಿಲ್ಲ ಅಮೌಂಟ್ ಹಾಕಿಲ್ಲ ಅಮೌಂಟ್ ಹಾಕಿಲ್ಲ ವೀರಶೈವಲಿಂಗಾಯತ್ ಸಂಬಂಧಪಟ್ಟಂತೆ ನಾವು ಪ್ರತ್ಯೇಕ ಧರ್ಮನೇ ಬೇಕಂತ ಹೇಳಿ ಹೋರಾಟ ಮಾಡಿದ್ರಿ, ಆದ್ರೆ ಈಗ ಒಂದು ಅಭಿವೃದ್ಧಿ ನಿಗಮ ಪ್ರಾರಂಭ ಮಾಡಿದ್ದಾರೆ, ಅದರ ಬಗ್ಗೆ ನಾವೇ ಹೇಳ್ತೀವಿ. ನೋಡಿ, ನಾವು ಲಿಂಗಾಯತ ಸಮುದಾಯ ಇಡೀ ರಾಜ್ಯದಲ್ಲಿ, ಯಾವ ರೀತಿ ಮಹಾರಾಷ್ಟ್ರದಲ್ಲಿ ಮರಾಠಿಗರು ಬಹುಸಂಖ್ಯಾತ ಜನ ಇದ್ದಾರೆ, 18% ಜನ ಅಲ್ಲಿ ಮಹಾರಾಷ್ಟ್ರದಲ್ಲಿ, ಅದೇ ರೀತಿ ಇಲ್ಲಿ ಕರ್ನಾಟಕದಲ್ಲಿ ನಾವು 16-18% ಲಿಂಗಾಯತರಿದ್ದೇವೆ, ಅಂದರೆ ಸುಮಾರು 1,15,00,000 ಜನಸಂಖ್ಯೆ ಇದೆ. ನಾನು ಏನಾಗಿದೆ, ಲಿಂಗಾಯತರು ಬಹುತೇಕ ಎಲ್ಲರೂ ಕೃಷಿಕರು ಇರೋದ್ರಿಂದ, ಈ ಮಳೆ ಆಧಾರಿತ ಬೆಳೆಗೆ ಮೇಲೆ ಬೆಲೆ ಅವಲಂಬಿತ ಆಗಿರೋದ್ರಿಂದ ಮಳೆ ಸರಿಯಾಗಿ ಬರೋದಿಲ್ಲ, ಬೆಳೆ ಸರಿಯಾಗಿ ಬರೋದಿಲ್ಲ, ಬಂದರೆ ಇವತ್ತು ದಿವಸ ಬೆಂಬಲ ಬೆಲೆ ಬರೋದಿಲ್ಲ, ಇದಾಗಿ ಇವತ್ತು ದಿವಸ ಕೃಷಿ ಮಳೆ ಆಧಾರಿತರಿಂದ ಬಹುತೇಕ ಲಿಂಗಾಯತರಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ದಿವಸ ಬಡವರಿದ್ದಾರೆ. ಅವ್ರಿಗೆ ಶೈಕ್ಷಣಿಕವಾಗಿ ಅವ್ರ ಶಿಕ್ಷಣಕ್ಕಾಗಿ ಅವ್ರು ಇಂಜಿನಿಯರಿಂಗ್ ಮಾಡ್ಬೋದು, ಮೆಡಿಕಲ್ ಮಾಡ್ಬೋದು, ಮತ್ತಿನ್ನಿತರ ಯಾವುದೇ ಟೆಕ್ನಿಕಲು ಮೆಡಿಕಲ್ ಕೋರ್ಸ್ ಮಾಡಿದ್ರೆ ಅವ್ರಿಗೆ ಒಂದು ಮೀಸಲಾತಿ ಉದ್ಯೋಗದ ಇದರಲ್ಲಿ ಶಿಕ್ಷಣದಲ್ಲಿ ಸಿಗಬೇಕು, ಉದ್ಯೋಗದಲ್ಲಿ ಇವತ್ತು ದಿವಸ ಅವ್ರಿಗೆ ಮೀಸಲಾತಿ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಮಹಾರಾಷ್ಟ್ರ ಮಾದರಿಯಲ್ಲಿ ಇವತ್ತು ದಿವಸ ಇಲ್ಲಿನೂ ಕೂಡ ಮಹಾರಾಷ್ಟ್ರದ ಇವತ್ತು ದಿವಸ ಸುಪ್ರೀಂ ಕೋರ್ಟ್ನಲ್ಲಿ ಸ್ಟೇ ಇದೆ, ಆ ಸ್ಟೇ ಇದ್ದಾಗೂ ಕೂಡ ಅಲ್ಲಿಯೇ ಹಿಂದಿನ ಸರ್ಕಾರ ಫಡ್ನವೀಸ್ ಸರ್ಕಾರ ಇವತ್ತು ದಿವಸ BJP ಸರ್ಕಾರದಲ್ಲಿ ಅದನ್ನು ಮರಾಠ ರಿಸರ್ವೇಷನ್ ಅನೌನ್ಸ್ ಮಾಡಿದ್ರು. ಈಗ ಅದನ್ನು ಶಿವಸೇನಾ ಆ ಭಾಗ ಆಗಿದ್ರು, ಅವರು ಅದನ್ನು ಫಾಲೋ ಅಪ್ ಮಾಡ್ತಾಯಿದ್ದಾರಲ್ಲ, ಹರೀಶ್ ಸಾಳ್ವೆ ಅವ್ರನ್ನ ಎಂಗೇಜ್ ಮಾಡಿಕೊಂಡು ಎಂಗೇಜ್ ಮಾಡ್ತಾಯಿದ್ದಾರೆ. ಅದಕ್ಕೆ ನಾವು ಲಿಂಗಾಯತ ಸಮುದಾಯಕ್ಕೆ ಇವತ್ತೊಂದು ವೀರಶೈವರು ಒಳಗೊಂಡು, ಅದೊಂದು ಉಪ ಪಂಗಡ ನಮಗೆ, ಅವ್ರನ್ನ ಒಳಗೊಂಡು ಇವತ್ತಿನ ದಿವಸ ಏನು ಎಲ್ಲ ಉಪ ಪಂಗಡಗಳು ಬರ್ತವೆ, ಅವರೆಲ್ಲರಿಗೂ ಕೂಡ ಇವತ್ತಿನ ದಿವಸ ಶೈಕ್ಷಣಿಕವಾಗಿ ಮತ್ತು ಉದ್ಯೋಗದಲ್ಲಿ ಮತ್ತು ಸ್ಕಾಲರ್ಶಿಪ್ ಮೂಲಕ ಇವತ್ತಿನ ದಿವಸ ಅನುಕೂಲ ಆಗಬೇಕು ಅಂಥೇಳಿ ಮಹಾರಾಷ್ಟ್ರ ಮಾದರಿಯಲ್ಲಿ ನಮಗೆ ಸುಮಾರು 16% ರಿಸರ್ವೇಷನ್ ಕೊಡಬೇಕು, ಅದರಿಂದ ಸಮಾಜ ಮೇಲೆ ಬರ್ತವೆ ಅಂತಲೂ ನನ್ನ ಒಂದು ಭಾವನೆ ಮತ್ತು ನನ್ನ ಒಂದು ನಿಲುವು ಇವತ್ತಿನ ದಿವಸ. ಅದನ್ನು ಹೊರಟಿಯವರು ಕೂಡ ಹೇಳಿದ್ದಾರೆ, ಅವರೇ ಪ್ರಥಮವಾಗಿ ಹೇಳಿದ್ದಾರೆ. ಈಗ ನಿಗಮದ ಪ್ರಶ್ನೆ ಬಂದಾಗ, ನಿಗಮಗಳು ಇವತ್ತಿನ ದಿವಸ ಸಣ್ಣ ಸಮುದಾಯಗಳೇನಿದ್ದಾವೆ, ಉಪ್ಪಾರ ಸಮುದಾಯ ಇರ್ಬೋದು, ಕಾಡಗೊಲ್ಲ ಸಮುದಾಯ ಇರ್ಬೋದು, ವಿಶ್ವಕರ್ಮ ಸಮುದಾಯ ಇರ್ಬೋದು, ಇಂಥ ಇಂಥ ಸಣ್ಣ ಸಣ್ಣ ಸಮುದಾಯ ಇವತ್ತಿನ ದಿವಸ 50 ಕೋಟಿನೋ 100 ಕೋಟಿ ಕೊಟ್ಟರೆ ಅವ್ರ ಜನಸಂಖ್ಯೆಗೆ ಪ್ರಪೋರ್ಷನೇಟ್ ಆಗಿ ಇವತ್ತಿನ ದಿವಸ ವರ್ಕೌಟ್ ಆಗುತ್ತೆ. ಈಗ ಲಿಂಗಾಯತ ಸಮುದಾಯಕ್ಕೆ ನೀವು ನಿಗಮ ಮಾಡಿದರೆ, ಅದು ಲಿಂಗಾಯತ ನಿಗಮ ಇರ್ಬೋದು, ವೀರಶೈ ಲಿಂಗಾಯತ ಇರ್ಬೋದು, ಅದು ನಿಗಮ ಮಾಡಿದ್ದಾರೆ, ಈಗ ಅನೌನ್ಸ್ ಮಾಡಿದ್ದಾರೆ, ಅದರಲ್ಲಿ ಅಮೌಂಟನ್ನು ಹೇಳಿಲ್ಲ. ಇವತ್ತು ನನಗೆ ಬೆಳಗ್ಗೆ ಹೊರಟಿಯವರನ್ನು ಚಾರ್ಟ್ ಕಳಿಸಿದ್ರು, 100 ಕೋಟಿ ರೂಪಾಯಿ ಇವತ್ತಿನ ದಿವಸ ಲಿಂಗಾಯತರಿಗೆ ಇಷ್ಟೇ, 100% ಜನರಿಗೆ ಸುಮಾರು 87 ರೂಪಾಯಿ ಬರ್ತದೆ, ಅದರಲ್ಲಿ 25% ಇವತ್ತೊಂದು ದಿವಸ ನಾವು ಬಡವರಿದ್ದಾರೆ ಅವ್ರಿಗೆ ಅಂದರೆ 357 ಕೋಟಿ ರೂಪಾಯಿ ಬರ್ತದೆ ಪ್ರತಿಯೊಬ್ಬರಿಗೆ. 200 ಕೋಟಿ ರೂಪಾಯಿ ಮಾಡಿದರೆ ಇಡೀ ಎಂಟೈರ್ ಲಿಂಗಾಯತ್ ಕಮ್ಯುನಿಟಿಗೆ ಪರ್ ಹೆಡ್ ಇವತ್ತಿನ ದಿವಸ 174 ರೂಪಾಯಿಗಳು ಬರ್ತದೆ. 25% ಅದರ ಬಡವರಿಗೆ ಅದು ಮಹತ್ವದ್ದು, 714 ರೂಪಾಯಿ ಬರ್ತದೆ. 500 ಕೋಟಿ ಕೊಟ್ಟರೆ 100% ಲಿಂಗಾಯತರಿಗೆ ಇವತ್ತಿನ ದಿವಸ 435 ರೂಪಾಯಿ ಬರ್ತದೆ. 25% ಲಿಂಗಾಯತರ ಮಹತ್ವ ಇರುವಂಥದ್ದು ಅವರಿಗೆ 1,785 ರೂಪಾಯಿ ಬರ್ತದೆ. 1,000 ಕೋಟಿ ರೂಪಾಯಿ ಕೊಟ್ಟರೆ ಪ್ರತಿ ವರ್ಷ ವ್ಯಕ್ತಿಗೆ ತಲುಪುವ ಅನುದಾನ ಇವತ್ತಿನ ದಿವಸ ಎಲ್ಲರಿಗೂ ಕೊಡೋದು 870 ರೂಪಾಯಿಗಳು. 25% ಲಿಂಗಾಯತರಿಗೆ ಇವತ್ತು ಬಡವರು ಅಂತ ಕೊಟ್ಟರೆ 3,570 ರೂಪಾಯಿಗಳು ಇವತ್ತಿನ ದಿವಸ. ಇದರಿಂದ ನಾನು ಯಾಕೆ ಹೇಳ್ತೇನೆ ಅಂದರೆ, ಇದು ನಿಗಮ ಮಾಡೋದ್ರಿಂದ ಪ್ರಾಕ್ಟಿಕಲ್ ಆಗಿ ಇಷ್ಟು ದೊಡ್ಡ ಪ್ರಮಾಣದ 1,15,00,000 ಜನರಿಗೆ ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ. 1,000 ಕ್ರೋರ್ಸಿಗೆ 3,025% ಜನರಿಗೆ 3,570 ರೂಪಾಯಿಗಳು ಏನಾಗ್ತದೆ ಹೇಳಿ, ಒಂದು ಬೋರ್ವೆಲ್ ಕೂಡ ಆಗಲ್ಲ. ಅಥವಾ ಒಂದು ಯಾವುದರ ಮೆಡಿಕಲ್ ಕಾಲೇಜ್ ಅಥವಾ ಇಂಜಿನಿಯರಿಂಗ್ ಕಾಲೇಜ್ ಹೋದಾಗ ಒಂದು ಯಾವ್ದು ನಿಮ್ಮ CET ಫೀಸು ಕೂಡ ಆಗಲ್ಲ, ಆ ಸ್ಕಾಲರ್ಶಿಪ್ ಅನುದಾನ ಕೂಡ ಆಗೋದಿಲ್ಲ ಅವರು. ಸೊ ದಿಸ್ ಈಸ್ ದ ಪ್ರಾಕ್ಟಿಕಲ್ ದಿಸ್ ಒನ್. ಹೀಗಾಗಿ ಆ ನಿಗಮ ಇವತ್ತಿನ ದಿವಸ ಇದು ಆಗೋದಿಲ್ಲ. ಅದಾಗಿನೂ ಕೂಡ ಇವತ್ತಿನ ದಿವಸ ಸರ್ಕಾರ ನಿಗಮ ಇದು ಮಾಡ್ತಿದ್ರೆ ರಿಸರ್ವೇಷನ್ ಹೊರತುಪಡಿಸಿ ಆ ರಿಸರ್ವೇಷನ್ ಆ ಡಿಮಾಂಡ್ ನಮ್ದು ಇದ್ದೇ ಇರ್ತದೆ. ನಿಜವಾಗಿ ಏನಾದರೂ ನಿಮ್ಗೆ ಅಷ್ಟು ಮೇರೆ ಇವತ್ತಿನ ದಿವಸ ಇದು ರಾಜಕೀಯ ಗಿಮಿಕ್ ಅಲ್ಲ, ಇದು ಐವಾಶ್ ಅಲ್ಲ, ಇದು ಕಣ್ಣೊರೆಸುವ ತಂತ್ರ ಅಲ್ಲ ಅಂದರೆ, ಇವತ್ತು ಕನಿಷ್ಠ ಪಕ್ಷ 3,000 ಕೋಟಿ 5,000 ಕೋಟಿ ರೂಪಾಯಿ ಈ ನಿಗಮಕ್ಕೆ ಇಟ್ಟರೆ ಅದು ಪ್ರಯೋಜನ ಆಗ್ತದೆ. ಎಲ್ಲೋ 400, 500, 200, 200 ಕೋಟಿ ಕೊಟ್ಟರೆ ಉಪಯೋಗ 1,000 ಕೋಟಿ ಕೊಟ್ಟರು ಕೂಡ ಎಷ್ಟಾಗುತ್ತೆ ಅನ್ನೋದು ಇದು ಮಾಡಿದ್ರು. ಹೊರಟೆಯವ್ರು ಕಳಿಸ್ತಾರೆ ಲೆಟರನ್ನು, ಅವ್ರನ್ನ ಬೆಳಗ್ಗೆ ಕಳಿಸಿದ್ರು ನನಗೆ ಟೆಕ್ಸ್ಟ್, ನನಗೆ ಡ್ರಾಫ್ಟನ್ನು ನೋಡಿ ಹೇಳಿ ನೀವು ಅಂತ. ಸೊ ಹೀಗಾಗಿ ಅದನ್ನು ಇವತ್ತೊಂದು ದಿವಸ ನಾನು ನಿಗಮ ಇದು ಮಾಡಿದ್ದು ಪ್ರಯೋಜನ ಆಗೋದಿಲ್ಲ. ಒಂದು ವೇಳೆ ಅವರು ದೊಡ್ಡ ಪ್ರಮಾಣದ ಅಮೌಂಟ್ ಕೊಟ್ಟರೆ ಇವತ್ತೊಂದು ದಿವಸ ಅವಾಗ ನಾನು ಸ್ವಾಗತ ಮಾಡ್ತೀನಿ, ಅಲ್ಲಿವರೆಗೆ ನಾನು ಸ್ವಾಗತ ಮಾಡಲ್ಲ. ಯಾಕಂದರೆ ಮರಾಠ ಅವ್ರಿಗೆ ಮೀಸಲು ಮಾಡಿದಾಗ 50 ಕೋಟಿ ರೂಪಾಯಿ ಅದೇ ಲೆಟರ್ನಾಗ ಆದೇಶ ಮಾಡಿದ್ರು, ಇಲ್ಲಿ ಏನೂ ಕೂಡ ಅಮೌಂಟ್ನ ಇವತ್ತೊಂದು ದಿವಸ ಹೇಳಿಲ್ಲ. ಇವತ್ತು ಏನಾದರೂ 3,000-4,000 ಕೋಟಿ ರೂಪಾಯಿ ಕೊಟ್ಟರೆ
ಅದಕ್ಕೆ ನಾನು ಸ್ವಾಗತ ಮಾಡ್ತೀನಿ. 5,000 ಕೋಟಿ 3-4,000 ಕೋಟಿ ಅಂತ ಕೊಡ್ತಾರೆ ಅನ್ನೋ ವಿಶ್ವಾಸ ಕೂಡ ಇದೆ. ಯಾಕಂದ್ರೆ ಇದು ಯಡಿಯೂರಪ್ಪನವರು ಲಿಂಗಾಯತ ಸಮುದಾಯದಿಂದ ಇವತ್ತೊಂದು ದಿವಸ ರಾಜಕೀಯವಾಗಿ ಬೆಳೆದಂಥವ್ರು, ಅವರು ಅದು ಒಂದು 4-5 ಸಾವಿರ ಕೋಟಿ ರೂಪಾಯಿ ಇವತ್ತೊಂದು ದಿವಸ ಕೊಡ್ತಾರೆ ಅನ್ನೋ ವಿಶ್ವಾಸ ಕೂಡ ಇದೆ. ಕಾದು ನೋಡೋಣ, ಅದಕ್ಕೆ ಕಾದು ನೋಡೋಣ. ಮತ್ತು ಇನ್ನೊಂದು ಡಿಮ್ಯಾಂಡನ್ನು ಇವತ್ತೊಂದು ದಿವಸ ಭಾಳ ಪ್ರಮುಖವಾಗಿ ಇವತ್ತೊಂದು ದಿವಸ ನಿನ್ನೆ ಕೆಲವು ಅಧಿಕಾರಿಗಳು ನನಗೂ ಮತ್ತು ಹೊರಟಿಯವರಿಗೂ ಕೂಡ ಮಾತನಾಡಿದರು. ಸೆಂಟ್ರಲ್ ಒ ಬಿ ಸಿಯಲ್ಲಿ, ಕೇಂದ್ರ ಹಿಂದುಳಿದ ವರ್ಗ ಒ ಬಿ ಸಿ ಕ್ಯಾಟಗರಿಯಲ್ಲಿ ಇವತ್ತು ಲಿಂಗಾಯತ ಸಮುದಾಯವನ್ನು ಸೇರಿಸಬೇಕು, ರೆಕಮೆಂಡ್ ಮಾಡಿ ಅದನ್ನು ಸೇರಿಸಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರೆ ಇವತ್ತೊಂದು ದಿವಸ ನಮ್ಮ ವಿದ್ಯಾರ್ಥಿಗಳಿಗೆ ಇವತ್ತೊಂದು ದಿವಸ ಏನು ಯು ಪಿ ಎಸ್ ಸಿ ಇನ್ನಿತರ ಎಲ್ಲದಕ್ಕೂ ಕೂಡ ಅನುಕೂಲ ಆಗ್ತದೆ ಅಂತನ್ನೋದನ್ನು ಸೆಂಟ್ರಲ್ ಒ ಬಿ ಸಿಯಲ್ಲಿ ಕೂಡ ಲಿಂಗಾಯತರನ್ನ ರೆಕಮೆಂಡ್ ಮಾಡಿ ಅದನ್ನು ಇನ್ಕ್ಲೂಡ್ ಮಾಡಿ. ಯಾಕಂದರೆ ಸರ್ಕಾರ ರಾಜ್ಯದಲ್ಲೂ ಬಿ ಜೆ ಪಿ ಇದೆ, ಕೇಂದ್ರದಲ್ಲೂ ಬಿ ಜೆ ಪಿ ಇದೆ. ಹೀಗಾಗಿ ಅದು ಭಾಳ ಸರಳವಾಗಿ ಇವತ್ತೊಂದು ದಿವಸ ಅದು ಕೆಲಸ ಆಗ್ತದೆ, ಅಷ್ಟೊಂದು ಕಷ್ಟ ಆಗೋದಲ್ಲ. ಆ ಒಂದು ಕೆಲಸವನ್ನು ಸೆಂಟ್ರಲ್ ಒ ಬಿ ಸಿಯಲ್ಲಿ ಕೂಡ ಸೇರಿಸಬೇಕು ಅನ್ನೋದು ಒಂದು ಡಿಮ್ಯಾಂಡ್. ಭಾಳಷ್ಟು ಅಧಿಕಾರಿ ವರ್ಗದವ್ರು ಇವತ್ತೊಂದು ಹೇಳಿದ್ರು, ಸರ್ ಇದು ಮಾಡಿದರೆ ನಮ್ಗೆ ಉಪಯೋಗ ಆಗ್ತದೆ, ಅದನ್ನೊಂದು ಕೂಡ ತಾವು ಕನ್ಸಿಡರ್ ಮಾಡಿರಿ ಅಂತ ಹೊರಟಿಯವ್ರಿಗೆ ಮಾತಾಡಿದ್ದೀನಿ. ಅವರು ಕೂಡ ಅದು ಲೆಟರ್ನಲ್ಲಿ ಅದನ್ನು ಡ್ರಾಫ್ಟ್ ಲೆಟರ್ನ ಹಾಕಿದ್ದಾರೆ, ಅದನ್ನು ಸೆಂಟ್ರಲ್ ಒ ಬಿ ಸಿಯಲ್ಲಿ ಕೂಡ ಸೇರಿಸ್ಕೋಬೇಕು ಅಂತೇಳಿ. ಕಾದು ನೋಡೋಣ ಅವ್ರು ಎಷ್ಟು ಅನೌನ್ಸ್ ಮಾಡ್ತಾರೆ. 100 ಕೋಟಿ 200 ಕೋಟಿ 500 ಕೋಟಿ ಮಾಡಿ ಅದನ್ನು ಇದು ಮಾಡಿದರೆ ಕೆಲವು ಜನ ಸ್ವಾಗತ ಮಾಡ್ತಾರೆ, ಅಷ್ಟಕ್ಕೆ ಖುಷಿ ಆಗ್ತದೆ. ಮತ್ತು ನಮ್ಗೇನಾಗ್ತದೆ, ನಮ್ಮ ಲಿಂಗಾಯತರಿಗೆ ಇಷ್ಟೇನಪ್ಪ ತಮ್ಮದೊಂದು ಇದು ಆಗ್ತದೆ. ಅದಕ್ಕೆ ಅದು ಆಗಬಾರ್ದು. ನೈಜ ಕಳ್ಕಳಿಂದ ಹೇಳ್ತಾರೆ, ನಾನು ರಾಜಕೀಯ ಬೆರೆಸಲಿಕ್ಕೆ ಬಯಸಿಲ್ಲ, ನಿನ್ನೂ ಕೂಡ ಬಯಸಿಲ್ಲ ನಾನು. ಇದು ನನ್ನ ಕಾಂಗ್ರೆಸ್ ಪಕ್ಷದ ನಿಲುವೂ ಅಲ್ಲ, ಇದು ನನ್ನ ಕಾಂಗ್ರೆಸ್ ಪಕ್ಷದ ಒಬ್ಬ ಶಾಸಕನಾಗಿ ಮಾಜಿ ಸಚಿವನಾಗಿ ಇವತ್ತು ದಿವಸ ನಾನು ಮಾತನಾಡ್ತಲ್ಲ, ಅದು ಲಿಂಗಾಯತ ಸಮುದಾಯದ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಇವತ್ತು ದಿವಸ ಇದನ್ನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷಕ್ಕೂ ಇದಕ್ಕೂ ಯಾವುದು ಕೂಡ ಸಂಬಂಧ ಇಲ್ಲ. ನೈಜ ಕಳಕಳಿ ಹಿನ್ನೆಲೆಯಲ್ಲಿ ಅಭಿವೃದ್ಧಿ ನಿಗಮ ಅನೌನ್ಸ್ ಮಾಡಿದ್ದಾರೆ, ಅಷ್ಟು ಸಾಕಾಗ್ತು 16% ಅನ್ನೋದು ಬೇಸಿಕ್ ಇದೆಯಲ್ಲ ಡಿಮ್ಯಾಂಡ್ ನೋಡಿ. ಆ ಡಿಮ್ಯಾಂಡ್ ರಿಮೇನ್, ಯಾಕಂದ್ರೆ ನಮಗೆ ಶೈಕ್ಷಣಿಕವಾಗಿ ಉದ್ಯೋಗದಲ್ಲಿ ಸ್ಕಾಲರ್ಶಿಪ್ನ ಆಗ್ಬೇಕಂದ್ರೆ ಅದು ನಮಗೆ ಅದು ಮಹಾರಾಷ್ಟ್ರ ಮಾದರಿಯಲ್ಲಿ 16% ನಮ್ಗೆ ಇದು ಆಗಬೇಕು. ಈ ನಿಗಮ ಸ್ಥಾಪನೆ ಮಾಡಿದಿರಿ, ಸಬ್ಸ್ಟ್ಯಾನ್ಷಿಯಲ್ ಅಮೌಂಟ್ ಕೊಟ್ಟರೆ ಇದನ್ನು 4-5 ಸಾವಿರ ಕೊಟ್ಟರೆ ಇದನ್ನು ಕೂಡ ನಾನು ಸ್ವಾಗತ ಮಾಡ್ತೀನಿ. ನಾನೇ ಹೋಗಿ ಯಡಿಯೂರಪ್ಪನವ್ರಿಗೆ ಹೋಗಿ ನಾನು ಹಾರ ಹಾಕಿ ಸನ್ಮಾನ ಮಾಡಿ ಬರ್ತೀನಿ, ಅದರಲ್ಲಿ ಏನು ಹೇಳ ಮಾತಿಲ್ಲ. ಇದಕ್ಕೆ ರಾಜಕೀಯ ಬರ್ಸಕ್ಕೆ ಹೋಗೋದಿಲ್ಲ. ನೋಡಿ, ನಾವು ಈಗ ಆಯ್ತಾ ಕೊಟ್ಟಿದಾರಲ್ಲ, ನಾವು ಮಾಡಿದಾಗ ಅದು ನೋಡಿ. ಸಿದ್ದರಾಮಯ್ಯ ಸರ್ಕಾರ ಇವತ್ತು ಲಿಂಗಾಯತ ಸಮುದಾಯ ಎಲ್ಲ ಉಪ ಪಂಗಡ ಒಳಕೊಂಡು ಇನ್ಕೂಡಿಂಗ್ ವೀರಶೈವರು ಹಿಡ್ಕೊಂಡು ಇವತ್ತು ಕೇಂದ್ರ ಸರ್ಕಾರಕ್ಕೆ ಏನು ಬರೇ ರಾಜ್ಯ ಅಲ್ಲ ಸೆಂಟ್ರಲ್ ಮೈನಾರಿಟಿ ಸ್ಟೇಟಸ್ಗೆ ಇದಕ್ಕೆ ಮಾಡಿ ರೆಕಮೆಂಡ್ ಮಾಡಿಲ್ವಾ ನಮ್ಮ ಸರ್ಕಾರದಾಗ? 4-1 ದಿವಸ ಕಮಿಟಿ ಮಾಡಿ ಆ ರಿಪೋರ್ಟ್ ಡಿಟೇಲ್ ರಿಪೋರ್ಟ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ರೆಕಮೆಂಡ್ ಮಾಡಿಲ್ವಾ? ಎಂ ಬಿ ಪಾಟೀಲ್ರು ಸಿದ್ದರಾಮಯ್ಯ ಇದ್ದಾಗ ಏನು ಮಾಡಬೇಕಾಗಿದ್ದು ಮಾಡಿದಾರ? ಮೈನಾರಿಟಿ ಸ್ಟೇಟಸ್ ಸಿಗುವಂಥದ್ದು ಯಾವ ರೀತಿ ಜೈನ ಧರ್ಮಕ್ಕೆ ಸಿಖ್ಖರಿಗೆ ಒಂದು ದಿವಸ ಬುದ್ಧಿಸ್ಟ್ರಿಗೆ ಸಿಕ್ಕಿದೆ, ಆ ರೀತಿ ಮೈನಾರಿಟಿ ಸ್ಟೇಟಸ್ನ ಕೊಡಲಿಕ್ಕೆ ಒಂದು ದಿವಸ ಕೇಂದ್ರ ಸರ್ಕಾರಕ್ಕೆ ರೆಕಮೆಂಡ್ ಮಾಡಿದ್ದಾರೆ ಸರ್. ರಿಜೆಕ್ಟ್ ಆಗಿರೋದು ಯಾರಿಂದ? ಕೇಂದ್ರ ಸರ್ಕಾರದಿಂದ.